ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಣಿಗೆ ಅಗ್ನಿ ಉಪ್ಪಿ ಸೂಪರ್ ಚಿತ್ರದ ಅನಾಲಿಸಿಸ್ ಪಾರ್ಟ್ ಟು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪಾರ್ಟ್ ಒನ್ ನೋಡಿಲ್ದೆ ಹೋದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಈ ಸಿನಿಮಾದ ಅನಾಲಿಸಿಸ್ಗೆ ನಾನು ಕೂತಾಗ ನನ್ನ ತಲೆಯಲ್ಲಿ ಇದ್ದಿದ್ದಿಷ್ಟೇ ಗುರು ಕ್ಲೈಮ್ಯಾಕ್ಸ್ ಬ್ರೇಕ್ ಡೋರ್ ಮಾಡಿಬಿಡಬೇಕು ಸಿಕ್ಕಾಬೆ ಅನಲೈಸ್ ಮಾಡಬೇಕು ಅಂತ ಸಿನಿಮಾ ನೋಡೋದಿಕ್ಕೆ ಕೂತ್ಕೊಂಡೆ ಫಸ್ಟ್ ಹತ್ತು ನಿಮಿಷದಲ್ಲೇ ಹದಿನಾಲ್ಕು ನಿಮಿಷದ ವೀಡಿಯೋ ಆಗೋಯ್ತು ಅದು ಪಾರ್ಟ್ ಒನ್ ಅದಾದಮೇಲೂ ನೋಡ್ತಾ ಕೂತ್ಕೊಂಡೆ ಓಕೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತಾನೆ ಇತ್ತು ಬಟ್ ಹೋಗ್ತಾ ಹೋಗ್ತಾ ಯಾವ ರೇಂಜ್ಗೆ ಇನ್ಫಾರ್ಮೇಷನ್ ಅಡಗಿಸಿಟ್ಟಿದ್ರು ಅಂತಂದರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಉಪ್ಪಿಯವರ ಹೆಸರು ಇದರಲ್ಲಿ ಸುಭಾಷ್ ಚಂದ್ರ ಗಾಂಧಿ ಅಂತ ಯಾಕಿದೆ ಅದಕ್ಕೂ ಸ್ಟೋರಿಗೂ ಲಿಂಕ್ ಇದೆ ಗೊತ್ತಾ ಅದಾದ್ಮೇಲೆ ಮಂದಿರ ಎಪಿಸೋಡ್ ಬಂತು ಏ ನಾರ್ಮಲ್ ಲವ್ ಸ್ಟೋರಿ ಅಂದ್ಕೊಂಡೆ ಅದ್ರ ಹಿಂದೆ ಅಂತೂ ಸೈಕ್ ಮೀನಿಂಗ್ ಅದಾದ ಮೇಲೆ ಬಂತು ಅವರ ಪೊಲಿಟಿಕಲ್ ಎಪಿಸೋಡು ಚಿಕ್ಕದಾಗಿ ಬರುತ್ತೆ ಅದು ಬಟ್ ಅಲ್ಲಿ ನಮ್ಮ ಇಡೀ ದೇಶದ ವ್ಯವಸ್ಥೆಗೆ ಕನ್ನಡಿ ಹಿಡಿದು ಕ್ಯಾಕರ್ಸ್ ಉಗಿದುಬಿಡ್ತಾರೆ ಅದಾದಮೇಲೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಹೋಗೋದ್ರೊಳಗೆ ಅಟ್ಲೀಸ್ಟ್ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಪ್ಲೈನ್ ಆದರೂ ಮಾಡ್ತಾರೆ ಅದಕ್ಕಿಂತ ಮುಂಚೆ ಎಕ್ಸ್ಪ್ಲೈನ್ ಮಾಡಿದ ಈ ರೇಂಜ್ಗೆ ಇನ್ಫಾರ್ಮೇಷನ್ ಇತ್ತ ಅಂತ ಅನ್ನಿಸ್ತು ಆದಷ್ಟು ಅಂಶಗಳನ್ನ ಬ್ರೇಕ್ ಡೌನ್ ಮಾಡಿ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಸಿನಿಮಾ ನಿಮಗೆ ಗೊತ್ತೇ ಇದೆ ಯೋಚನೆ ಮಾಡಿದಷ್ಟು ಡೆಪ್ತ್ ಜಾಸ್ತಿ ಆಳ ಜಾಸ್ತಿ ವಿಷಯಗಳು ಹೊರಗಡೆ ಬರ್ತಾನೆ ಹೋಗುತ್ತೆ ಆ ಥರ ಏನಾದರೂ ಇನ್ನೂ ಜಾಸ್ತಿ ವಿಷಯ ಬಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ನೆವರ್ ಬಿಫೋರ್ ಎವರ್ ಆಫ್ಟರ್ ರೇಂಜ್ಗೆ ಸೂಪರ್ ಸಿನಿಮಾ ಅನಾಲಿಸಿಸ್ ಮಾಡ ಬನ್ನಿ ಮೊದಲನೇದಾಗಿ ಉಪ್ಪಿಯವರ ಹೆಸರು ಸುಭಾಷ್ ಚಂದ್ರ ಗಾಂಧಿ ಅಂತ ಯಾಕಿದೆ ಅಂತ ಸಿಂಪಲ್ಲಾಗಿ ಹೇಳ್ಬೋದು ಇಲ್ಲ ಗುರು ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಫ್ಯಾನ್ ಅದಕ್ಕೆ ಅಂತ ನಾನು ಇಲ್ಲ ಅದಕ್ಕೂ ಈ ಸಿನಿಮಾ ಕತೆಗೂ ಸಂಬಂಧ ಇದೆ ಅಂದರೆ ನಂಬ್ತೀರಾ ನಂಬಲೇಬೇಕು ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಉಪ್ಪಿಯವರ ಶೇಡ್ ಏನಿದೆ ಅದು ಅವರ ಹೆಸರಿಗೆ ಮ್ಯಾಚ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನೋಡಿ ಅವರು ಇಂಡಿಯಾಗೆ ಬಂದಾಗ ಫುಲ್ಲು ಬಿಸಿ ರಕ್ತದ ಯುವಕ ನಾನು ಫುಲ್ ಸಿಸ್ಟಮ್ನೇ ಚೇಂಜ್ ಮಾಡ್ತೀನಿ ಸಿಸ್ಟಮ್ನ ಎದುರಾಕೋತೀನಿ ಲಾಂಗ್ ಎಲ್ಲ ಎತ್ಕೊಂಡು ಹೋರಾಡೋದಕ್ಕೆ ಶುರು ಮಾಡ್ತಾರೆ ಎಕ್ಸಾಕ್ಟ್ಲಿ ಲೈಕ್ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಬ್ರಿಟಿಷ್ರನ್ನ ಎದುರಾಕೊಂಡ್ರು ಇಡೀ ಸಿಸ್ಟಮ್ನ ಎದುರು ಹಾಕೊಂಡ್ರು ಅವ್ರು ಅಗೇನ್ಸ್ಟ್ ಹೋರಾಟ ಮಾಡ್ತೀನಿ ಹೊಡೆದಾಡ್ತೀನಿ ಇಲ್ಲಿ ಇವರು ಲಾಂಗ್ ತಗೊಂಡಂಗೆ ಅಲ್ಲಿ ಅವರು ಗನ್ ತೊಗೊಂಡಿದ್ರು ಬಟ್ ಏನಾಯಿತು ಬ್ರಿಟಿಷ್ ಅವ್ರಿಗೆ ಹೊಡೆದ್ರು ಹೊರಗಡೆ ಓಡಿಸಿದ್ರು ಜೈಲಿಗೆ ಕೂಡ ಹಾಕಿದ್ರು ಇಲ್ಲೂ ಕೂಡ ಎಕ್ಸಾಕ್ಟ್ಲಿ ಅದೇ ಥರ ಆಯಿತು ಉಪ್ಪಿಯವ್ರಿಗೆ ಅದಾದ ಮೇಲೆ ಉಪ್ಪಿಯವರು ಚೇಂಜ್ ಆಗ್ತಾರೆ ಗಾಂಧೀಜಿ ಥರ ಗಾಂಧೀಜಿಯವರು ಕೂಡ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯಕ್ಕೆ ಬಟ್ ಬ್ರಿಟಿಷರು ಅವ್ರನ್ನ ಯಾವತ್ತೂ ಬೋಸ್ ಥರ ಟ್ರೀಟ್ ಮಾಡಲೇ ಇಲ್ಲ ಯಾಕೆ ಯಾಕೆ ಅಂತಂದರೆ ನಮ್ಮ ಗಾಂಧಿ ಸಿಸ್ಟಮ್ ಒಳಗಡೆನೇ ಇದ್ಕೊಂಡು ಬದಲಾವಣೆನ ತರೋದಕ್ಕೆ ಟ್ರೈ ಮಾಡಿದ್ರು ಉಪ್ಪಿಯವರು ಕೂಡ ಹಾಗೆ ಮಾಡ್ತಾರೆ ಸಿಸ್ಟಮ್ ಅಂದರೆ ಇಲ್ಲಿ ಪಾಲಿಟಿಕ್ಸ್ ಒಳಗಡೆ ಹೋಗಿ ಅಲ್ಲಿಂದ ಬದಲಾವಣೆ ತರ್ತಾರೆ ಅವರು ವೈಲೆನ್ಸ್ ಯೂಸ್ ಮಾಡೋದೇ ಇಲ್ಲ ಮೊದಲಿನ ಥರ ಪೀಸ್ಫುಲ್ಲಾಗಿ ಕೂತ್ಕೊಂಡು ತಲೆ ಓಡಿಸಿ ಸಿಸ್ಟಮ್ ಒಳಗಡೆನೇ ಎದ್ಕೊಂಡು ಅಚೀವ್ ಮಾಡ್ತಾರೆ ಅದಕ್ಕೆ ಅವ್ರ ಹೆಸರು ಸುಭಾಷ್ ಚಂದ್ರ ಗಾಂಧಿ ಫಸ್ಟ್ ಹಾಫಲ್ಲಿ ಸುಭಾಷ್ ಚಂದ್ರ ಸೆಕೆಂಡ್ ಹಾಫಲ್ಲಿ ಗಾಂಧಿ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಾ ಸ್ಟ್ರೈಕ್ ಆಗಿದ್ದ ಎಲಿಮೆಂಟ್ ಅಂತಂದರೆ ಮಂದಿರ ಸ್ಟೋರಿಲಿದ್ದ ಇದ್ದ ಡೆಪ್ತು ಎಕ್ಸ್ಪ್ಲೇನೇ ಮಾಡ್ದಲೆ ಯಾವ ರೇಂಜ್ಗೆ ಇನ್ಫಾರ್ಮೇಷನ್ ಇಟ್ಟಿದ್ದಾರೆ ಗೊತ್ತಾ ಮೇಲ್ ನೋಟಕ್ಕೆ ನೋಡೋದಕ್ಕೆ ಒಂದು ಸಿಂಪಲ್ ಲವ್ ಸ್ಟೋರಿ ಗಾನ್ ರಾಂಗ್ ಥರ ಕಾಣಿಸುತ್ತೆ ಬಟ್ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಜನರ ಬಗ್ಗೆ ಅವರ ಮೆಂಟಾಲಿಟಿ ಬಗ್ಗೆ ಈ ವೆಸ್ಟರ್ನ್ ಕಲ್ಚರಿಂದ ನಾವು ಹೇಗೆ ಓಡ್ತೀವಿ ಅನ್ನೋದ್ರ ಬಗ್ಗೆ ಸಖತ್ ಸಟಲ್ ಆಗಿ ಹೇಳ್ತಾ ಹೋಗ್ತಾರೆ ಈ ಕಥೆನಲ್ಲಿ ಉಪೇಂದ್ರ ಅವರು ಇಂಡಿಯನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ಮಂದಿರ ಏನಿದ್ದಾಳೆ ಅವಳು ನಮ್ಮನ್ನೇ ರೆಪ್ರೆಸೆಂಟ್ ಮಾಡ್ತಾಳೆ ಇಂಡಿಯನ್ ಸಿಟಿಸನ್ನ ಆ ಫಾರಿನ್ ಅವನೇನಿದ್ದಾನೆ ಅವನು ವೆಸ್ಟರ್ನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾನೆ ಇಲ್ಲಿ ಮಂದಿರ ಅವನ ಹಿಂದೆ ಓಡೋಗ್ತಾಳೆ ಸೊ ಬೇಸಿಕಲಿ ಇಂಡಿಯನ್ಸು ಹಿಂದೆ ಓಡೋದಂಗೆ ಸೊ ನಾವು ಯಾಕೆ ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗ್ತೀವಿ ದುಡ್ಡುಗೋಸ್ಕರ ಹೋಗ್ತೀವಿ ಲೈಫ್ ಸ್ಟೈಲ್ಗೋಸ್ಕರ ಹೋಗ್ತೀವಿ ಇಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಫ್ರೀಡಮ್ಗೋಸ್ಕರ ಹೋಗ್ತೀವಿ ಉಪೇಂದ್ರ ಅವರು ಮಂದಿರನ ಸೇವ್ ಮಾಡೋದಕ್ಕೆ ಬಂದಾಗ ಕಾರಲ್ಲಿ ಬರ್ತಾರೆ ಬಟ್ ಕಂಪ್ಲೀಟ್ಲಿ ಇಂಡಿಯನ್ ಡ್ರೆಸ್ಸಲ್ಲಿ ಬರ್ತಾರೆ ಅವ್ರು ಅವನಿಗಿಂತ ಚೆನ್ನಾಗಿ ಸೂಟ್ ಹಾಕೊಂಡು ಬರ್ಬೋದಾಗಿತ್ತು ಬಟ್ ಯಾಕೆ ಇಂಡಿಯನ್ ಡ್ರೆಸ್ಸಲ್ಲಿ ಬರ್ತಾರೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಕಲ್ಚರ್ ಮಾತ್ರ ಅಲ್ಲ ದುಡ್ಡು ಕೂಡ ಇದೆ ನೀವು ಯಾಕೆ ದುಡ್ಡಿಂದೇ ಬೇರೆ ಕಡೆ ಓಡೋಗ್ತಾ ಇದ್ದೀರಾ ಕಲ್ಚರ್ನ ಬಿಟ್ಟು ಯಾಕೆ ಇದ್ದೀರಾ ಇಲ್ಲೇ ಉಳ್ಕೊಳ್ಳಿ ಇಲ್ಲೇ ಎರಡೂ ಸಿಗುತ್ತೆ ಅಂತ ಸೊ ಅವಳು ಮನ್ಸ್ ಚೇಂಜ್ ಮಾಡ್ಕೊಂಡು ಈ ಕಡೆ ಬರ್ತಾಳೆ ಬಟ್ ಅವಳ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ಉಪೇಂದ್ರ ಅವರು ಇದೆಲ್ಲ ಮಾಡೋದು ತಪ್ಪು ಕಣಮ್ಮ ಅಂತಾರೆ ಸೊ ಬೇಸಿಕಲಿ ನಮ್ಮ ಸಂಸ್ಕೃತಿಲಿ ಹೇಗೆ ಕಟ್ಟುಪಾಡುಗಳಿದೆ ಮದುವೆಗಿಂತ ಮುಂಚೆ ಡೂಮ್ ಡಗಾರ್ ಮಾಡಬಾರ್ದು ಎಲ್ಲೆಲ್ಲೋ ಹೋಗಿ ಮಲ್ಕೋಬಾರ್ದು ಅನೈತಿಕ ಸಂಬಂಧ ಇಟ್ಕೋಬಾರ್ದು ಒಂದು ಸ್ವಲ್ಪ ರೂಲ್ಸ್ ಫಾಲೋ ಮಾಡಬೇಕು ಅವಳಿಗೆ ಆ ರೂಲ್ಸ್ನ ಹೇಳಿದಾಗ ಉರ್ಕೊಂಬಿಡ್ತಾಳೆ ಎಸ್ಪೆಷಲಿ ನಮ್ಮ ಥರನೇ ನಾವು ಹಾಗೆ ತಾನೆ ಏ ಇಂಡಿಯನ್ ಕಲ್ಚರ್ ಡಾಬಾ ನನ್ನ ಗುರು ಏನೇನೋ ಫಾಲೋ ಮಾಡಬೇಕು ಅವ್ರು ನೋಡು ಹೇಗೆ ಬಿಟ್ಟಿದ್ದಾರೆ ಅಂತ ಸೊ ಮಂದಿರ ಕೂಡ ಈ ಕಟ್ಪಾಡು ಬೇಡ ಗುರು ಈ ಕಲ್ಚರ್ ತಲೆನೋವೇ ಬೇಡ ನಾನು ಅವ್ನು ಫಾರಿನ್ ಅವ್ನ ಹಿಂದೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡೋದಕ್ಕೆ ಹೋಗಿ ಮಾನ ಮರ್ಯಾದೆ ಮಾತ್ರ ಅಲ್ಲ ಪ್ರಾಣ ಕೂಡ ಹೋಗೋ ಸ್ಟೇಜಿಗೆ ಬರುತ್ತೆ ಸೊ ಉಪೇಂದ್ರ ಅವರು ಸಟಲ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ದುಡ್ಡುಗೋಸ್ಕರ ಕಲ್ಚರ್ಗೋಸ್ಕರ ನಿಮ್ಮ ಕಲ್ಚರ್ನ ಬಿಟ್ಟು ಎತ್ಲೆತ್ ಯಾಕೆ ಓಡಾಡ್ತೀರಾ ನಮ್ಮ ಸಂಸ್ಕೃತಿಲಿ ಕಟ್ಟುಪಾಡಿರೋದು ನಿಮ್ಮನ್ನು ಸೇವ್ ಮಾಡೋದಕ್ಕೋಸ್ಕರ ದುಡ್ಡು ಇದೆ ನಿಮ್ಮ ಸಂಸ್ಕೃತಿನೂ ಫಾಲೋ ಮಾಡಿ ಇಲ್ಲೇ ಇರಿ ಬೇರೆ ಕಡೆ ಹೋಗಿ ಪ್ರಾಣ ಮಾನ ಎಲ್ಲ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅವಳ ಹೆಸರು ಕೂಡ ಮಂದಿರ ಅಂತಿದೆ ನಮ್ಮ ದೇವಸ್ಥಾನ ಒಂಥರ ನಮ್ಮ ಕಲ್ಚರ್ನೇ ಡಿನೋಟ್ ಮಾಡ್ದಂಗೆ ಆಯಿತು ಅಂತ ನನಗನ್ನಿಸ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ದಲ್ಲೇ ಸಿ ಎಮ್ ಆಗ್ತಾರೆ ಆ ಥರ ಆಗ್ಬೋದಾ ಆ್ಯಂಡ್ ಆ ಥರ ಯಾಕಾದರೂ ಈ ಸಿನಿಮಾದಲ್ಲಿ ಯಾವ ಪಾಯಿಂಟ್ನ ಹೇಳ್ತಾಯಿದ್ರು ಆ್ಯಂಡ್ ನಮ್ಮ ರಾಜಕೀಯ ವ್ಯವಸ್ಥೆನ ಯಾವ ರೀತಿ ಸ್ಟ್ರಿಪ್ಟೀಸ್ ಮಾಡಿ ನಂಗ ಮಾಡ್ತಾರೆ ಅಂತ ಬನ್ನಿ ಈ ವಿಡಿಯೋ ನೋಡ್ತಾ ಡಿಸ್ಕಸ್ ಮಾಡೋಣ ಈ ದೇಶದಲ್ಲಿ ಸಿಎಮ ಆಗ್ಬಹುದು ಆಗ್ಬೋದು ಬಾಸು ಯಾಕೆ ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಕ್ಲಾಸ್ ಇದೆ ಅದೇನಪ್ಪ ಅಂತಂದರೆ ನೀವು ಸೀದಾ ಸಿ ಎಮ್ ಆಗಿಬಿಡಿ ಅದಾದ್ಮೇಲೆ ಆರು ತಿಂಗಳ ಒಳಗಡೆ ಎಲೆಕ್ಷನ್ ನಿಂತ್ಕೊಂಡು ಗೆದ್ರೆ ಸಾಕು ಅಂತ ಸೊ ಹಾಗೇನೆ ಉಪ್ಪಿಯವರು ಕೂಡ ಇಲ್ಲಿ ಸಿ ಎಮ್ ಆಗಿರೋದು ನಿಜ ಜೀವನದಲ್ಲಿ ಎಕ್ಸಾಂಪಲ್ ಬೇಕು ಅಂತಂದರೆ ಬಿಹಾರದಲ್ಲಿ ನಮ್ಮ ದೇವಿ ದೇವಿಯವರು ಲಾಲು ಪ್ರಸಾದ್ ಯಾದವ್ ಅವರು ಸ್ಕ್ಯಾಮ್ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡು ಸಿ ಎಂ ಆಗೋದಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಸಡನ್ನಾಗಿ ಮನೆಯಲ್ಲಿದ್ದ ರಾಬಡಿ ದೇವಿಯವ್ರನ್ನ ಕರ್ಕೊಂಡು ಹೋಗಿ ಸಿ ಎಮ್ ಮಾಡಿಬಿಟ್ರು ಹೇಗಿದೆ ನೋಡಿ ನಮ್ಮ ದೇಶ ಹಾಗೆಯೇ ಪಿ ಎಮ್ಗೆ ಎಕ್ಸಾಂಪಲ್ ಬೇಕು ಅಂತಂದರೆ ಮನಮೋಹನ್ ಸಿಂಗ್ ಅವರೇ ಇದ್ದಾರೆ ಯಾಕೆ ಅಂತಂದರೆ ಅವರು ರಾಜ್ಯಸಭೆ ಮೆಂಬರ್ ಆಗಿದ್ದರು ಲೋಕಸಭೆಗಲ್ಲ ಲೋಕಸಭೆಯಲ್ಲಿ ನೀವು ಮೆಂಬರ್ ಆಗಬೇಕು ಅಂತಂದರೆ ಗೆದ್ದು ಬರಬೇಕು ರಾಜ್ಯಸಭೆಗೆ ನಿಮಗೆ ಗೊತ್ತಲ್ಲ ಬೇರೆಯವ್ರು ಸೆಲೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಎಲೆಕ್ಷನಿಗೆ ನಿಲ್ದಲೆ ಸಿ ಎಮು ಪಿ ಎಮ್ ಏನು ಬೇಕಾದ್ರು ಆಗ್ಬೋದು ಜಾಸ್ತಿ ಅಲ್ಲಲ್ಲ ಇರ್ತಾರೋ ಅವರೇ ಜನಗಳು ರೀ ಸೆಲೆಕ್ಟ್ ಮಾಡೋದು ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ ಜನರು ಏನು ಮಾಡಲ್ಲ ಬಾಸು ನೀವು ಓಟ್ ಹಾಕ್ಬಿಟ್ಟು ಬರ್ತೀರಾ ಡೆಮಾಕ್ರಸಿ ಅನ್ನೋ ಹೆಸರಲ್ಲಿ ನಮ್ಮ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ ಅಷ್ಟೇ ಕೊನೆಗೆ ಅವರೇನೋ ಆಟ ಆಡ್ಕೊಂಡು ಇನ್ಯಾರೋ ಕಿಂಗ್ ಮೇಕರ್ ಅಂತ ಅಂದ್ಬಿಟ್ಟು ಜನನೇ ಸೆಲೆಕ್ಟ್ ಮಾಡಿಲ್ಲದೇ ಇರೋರು ಹೋಗ್ಬಿಟ್ಟು ಸಿಎಂ ಆಗ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಂಪಲ್ ಇದೆ ನಿಮಗೆ ಗೊತ್ತು ಅದನ್ನೇ ಇಲ್ಲಿ ಆಡ್ಕೊತಾ ಇದ್ದಾರೆ ಗವರ್ನರ್ ಹತ್ರ ಹೋಗಿ ನೋಡಿ ಇನ್ನೂರು ಕತ್ತೆ ಕುದುರೆಗಳ ಲೆಟರ್ ಇದೆ ರೀ ಈ ಕತ್ತೆ ಕುದುರೆಗಳ ಮನಸ್ ಮಾಡಿದ್ರೆ ವಿಧಾನಸೌಧ ನಾವು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡ್ಬೋದು ಟ್ವೆಂಟಿ ಟ್ವೆಂಟಿ ಒನ್ಸ್ ಅಗೇನ್ ಕರ್ನಾಟಕ ಗ್ಲಾಸ್ ಹೊಡಿಬಹುದು ಮೈ ಕೆಸ್ಕೊಂಡ್ ಚೂಡ್ಚಂಡು ಆಡ್ಬೋದು ಸೀರೆ ಹೇಳದ್ ಮಹಾಭಾರತ ಮಾಡ್ಬೋದು ಸೀರೆ ಹೇಳದ್ ಮಹಾಭಾರತ ಮಾಡ್ಬೋದು ಅಂತ ಏನ್ ಹೇಳ್ತಿದ್ದಾರೆ ಇದು ಚೆನ್ನೈಯಲ್ಲಿ ಆದಂಥದ್ದು ನಮ್ಮ ಜಯಲಲಿತಾ ಅವರ ಸೀರೆನ ಎಳ್ದಿದ್ರು ಕರುಣಾನಿಧಿ ಅವರು ಅವ್ರ ಪಾರ್ಟಿಯವರು ಒನ್ ಆಫ್ ದ ಡಾರ್ಕ್ ಡೇಸ್ ಅಂತ ಅನ್ಸುತ್ತೆ ನಮ್ಮ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ ಇಲ್ಲೇ ಬಟ್ ಇಲ್ಲಿ ಸಖತ್ ಆಗಿ ಬಡಿ ತಯಾರ ಹಾಕೊಂಡು ಉಪ್ಪಿಯವರು ಬಟ್ಟೆ ನೋಡ್ಕೊಂಬುದು ಬಾಯಿ ಪಡ್ಕೊಂಬುದು ವಿಧಾನಸೌಧದೊಳಗೆ ರಾಡಿ ಚಾರ್ಜ್ ಮಾಡಿಸಬಹುದು ಅದು ಈ ದೇಶ ಅದಕ್ಕೆ ಇಂಡಿಯಾ ಗ್ರೇಟ್ ಅನ್ನೋದು ಬೋಲಾ ಭಾರತ್ ಮಾತಾಕಿ ಜೈ ಈ ಹಂತ ತನಕನು ಉಪ್ಪಿ ಅವರು ಸಿಕ್ಕಾಪಟ್ಟೆ ಕರಪ್ಟ್ ರೌಡಿಸಮ್ ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ದಂಧೆ ಮಾಡ್ಕೊಂಡಿದ್ದಾರೆ ಆ ಕಡೆ ಫುಲ್ ಮೈನಿಂಗ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಕರಪ್ಟ್ ಆಗಿ ಜನರನ್ನ ದೋಚ್ತಾ ಇದ್ದಾರೆ ಆದರೂ ಕೂಡ ದುಡ್ಡಿನ ಬಲದಿಂದ ಸೀದಾ ಹೋಗಿ ಸಿಎಂ ಆಗಿಬಿಟ್ರು ನಾವು ಸೆಲೆಕ್ಟ್ ಮಾಡ್ದಲೇ ನಮ್ಮನ್ನು ಆಳೋದಕ್ಕೆ ಶುರು ಮಾಡಿದ್ರು ಅವರು ಸೊ ನಮ್ಮ ರಾಜಕೀಯ ವ್ಯವಸ್ಥೆಗೆ ಒಂದು ಕನ್ನಡಿ ಹಿಡಿದು ಯಾವ ರೀತಿ ಸಿಸ್ಟಮ್ ಮನೆ ಕಂಪ್ಲೀಟಾಗಿ ಫಾಲ್ಟಲ್ಲಿದೆ ಅಂತ ಹೇಳೋದಕ್ಕೆ ಈ ರೀತಿ ಎಂಟ್ರಿ ಕೊಡ್ತಾರೆ ಇನ್ ಕ್ಲೈಮ್ಯಾಕ್ಸು ಮೈಂಡ್ ಬ್ಲೋನುಗರು ಡೈರೆಕ್ಷನಲ್ಲಿ ಅವರು ಡಿಫ್ರೆಂಟ್ ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸಲ್ಲೇ ಇದ್ದಾರೆ ಯಾಕೆ ಅಂತಂದರೆ ಒಂದು ಸಿನಿಮಾಗೆ ಒಂದು ಕನ್ವಿನ್ಸಿಂಗ್ ಕ್ಲೈಮ್ಯಾಕ್ಸ್ ಕೊಡೋದೇ ಕಷ್ಟ ಎರಡು ಪ್ಯಾರಲಲ್ ಕ್ಲೈಮ್ಯಾಕ್ಸು ಈವನ್ ಇನ್ ವರ್ಲ್ಡ್ ಸಿನಿಮಾ ಅದು ಸಿಕ್ಕಾ ರೇರು ಎರಡು ಕಡೆ ಕ್ಲೈಮ್ಯಾಕ್ಸ್ ನಡಿಬೋದು ಬಟ್ ಸೇಮ್ ಥೀಮು ಒಂದೇ ಥೀಮ್ನ ಎರಡು ಎಕ್ಸ್ಟ್ರೀಮ್ ಸಿನಾರಿಯೋದಲ್ಲಿ ಹೇಳ್ತಾರೆ ಒಂದು ಏನೋ ಫ್ಯಾಮಿಲಿ ಫೈಟ್ ಥರ ಇದೆ ರೇಪು ಗೀಪು ಅಂತ ಅಂತಾರೆ ಈ ಕಡೆ ಇಡೀ ಸ್ಟೇಟ್ನೇ ಆಕ್ಷನಲ್ಲಿ ಮಾರ್ತಾ ಇದ್ದಾರೆ ಬಟ್ ಎರಡರಲ್ಲೂ ಜಸ್ಟ್ ಒಂದೇ ಇದೆ ಆ ಇನ್ಫಾರ್ಮೇಷನ್ನ ಪಾಸ್ ಮಾಡೋ ರೀತಿ ಇದೆಯಲ್ಲ ನಮಗೆ ಹ್ಯಾಡ್ಸ್ ಆಫ್ ಉಪಿಯವರೇ ಇನ್ನು ಕ್ಲೈಮ್ಯಾಕ್ಸಲ್ಲಿ ಏನಾಯಿತು ಅಂತ ಉಪ್ಪಿ ಅವರೇನೆ ಸಿಕ್ಕಾಪಡೆ ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆಂದ್ರೆ ಉಪ್ಪಿ ಟು ಆಗಲಿ ಇಲ್ಲ ಉಪೇಂದ್ರ ಥರ ಆಗಲಿ ಓಪನ್ ಆಗಿ ಬಿಡಲಿಲ್ಲ ನಮಗೆ ಪ್ರಾಪರಾಗಿ ಮೆಸೇಜ್ನ ಪಾಸ್ ಮಾಡ್ತಾರೆ ಹೇಗೆ ನಮ್ಮ ಜನ ತಮ್ಮ ಪ್ರಾಬ್ಲಮ್ಸ್ಗೆಲ್ಲ ನೇ ಬ್ಲೇಮ್ ಇದ್ರು ಯಾವಾಗ ಅವರು ಆ ಪ್ರಾಬ್ಲಮ್ ನಾವು ಅಂತ ಅರ್ಥ ಆಗಿ ತಮ್ಮನ್ನು ತಾವೇ ತಿದ್ಕೊಂಡ್ರು ದೇಶ ಇಂಪ್ರೂವ್ ಆಯಿತು ಅಂತ ಹಾಗೇ ಇಲ್ಲಿ ಮಂದಿರ ಹಾಗಾಗೋದಕ್ಕೆ ಕಾರಣ ಉಪ್ಪಿ ಅಂತ ಅಂದ್ಬಿಟ್ಟು ಇಂದಿರಾ ಬೈಕೊಂಡಿರ್ತಾಳೆ ಬಟ್ ಯಾವಾಗ ಮಂದಿರದೇ ಪ್ರಾಬ್ಲಮ್ಮು ಅಂತ ಗೊತ್ತಾಯಿತು ಅವರಿಬ್ಬರ ಮಧ್ಯೆ ಸರಿಯಾಗುತ್ತೆ ಅಂತ ಬಟ್ ಇದೆರಡು ಸಪ್ರೇಟ್ ಕತೆಗಳು ಅಂತ ಅನಿಸುತ್ತೆ ಬಟ್ ನಾನು ನಿಮಗೆ ಇಂದಿರಾ ಮಂದಿರ ಮತ್ತು ಉಪ್ಪಿ ಕಥೆಯಲ್ಲೇ ನಮ್ಮ ದೇಶದ ಕಥೆನೂ ಕೂಡ ಹೇಗೆ ತೋರಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ ಇನ್ಫರೆನ್ಸ್ ಸೇಮೆ ಬಟ್ ಪರ್ಸೆಪ್ಷನ್ ಸ್ವಲ್ಪ ಬೇರೆ ಅಷ್ಟೇ ಉಳಿದವರು ಕಂಡಂತೆ ಥರ ಇದು ಅಗ್ನಿ ಕಂಡಂತೆ ಕ್ಲೈಮ್ಯಾಕ್ಸಲ್ಲಿ ಮಂದಿರ ವೀಲ್ ಚೇರ್ ಮೇಲೆ ಸೆಟ್ಲಾಗ್ಬಿಟ್ಟಿದ್ದಾಳೆ ಎಕ್ಸಾಕ್ಟ್ಲಿ ನಮ್ಮ ದೇಶದ ಸಿಸ್ಟಮ್ ಟೈಪ್ಸು ನಮ್ಮ ದೇಶದ ಆರ್ಥಿಕತೆ ಟೈಪ್ಸು ಎದ್ದು ಓಡಾಡೋಕ್ಕೆ ಶಕ್ತಿನೇ ಇಲ್ಲ ಸೊ ಇಲ್ಲಿ ಮಂದಿರ ನಮ್ಮ ದೇಶದ ಆರ್ಥಿಕತೆ ಅಥವಾ ಸಿಸ್ಟಮ್ನ ಡಿನೋಟ್ ಮಾಡ್ತಾಳೆ ಮಂದಿರಾಳ ಆ ಸ್ಥಿತಿಗೆ ಕಾರಣ ಉಪ್ಪಿ ಅಂತ ಅಂದ್ಬಿಟ್ಟು ಇಲ್ಲಿ ಇಂದಿರಾ ಬ್ಲೇಮ್ ಮಾಡ್ತಾಳೆ ಸೊ ಇಂದಿರಾ ನಾವು ಜನನ್ನ ಡಿನೋಟ್ ಮಾಡ್ತಾಳೆ ಉಪ್ಪಿಯವರು ಪೊಲಿಟಿಷಿಯನ್ಸ್ನ ಡಿನೋಟ್ ಮಾಡ್ತಾ ಇದ್ದಾರೆ ಬಟ್ ಲಾಸ್ಟ್ ಸೀನಲ್ಲಿ ನೋಡಿ ನೀವು ಇಂದಿರಾ ಮತ್ತು ಮಂದಿರ ಯಾವಾಗ ಒಂದಾಗ್ತಾರೆ ಉಪ್ಪಿಯವರು ಹೊರಟೋಗ್ತಾರೆ ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಜನರು ಸಿಸ್ಟಮ್ನ ಆಚೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸಿಸ್ಟಮ್ ಹಾಳಾಗ್ತಿದೆ ಪೊಲಿಟಿಷಿಯನ್ಸ್ ಹಾಳು ಮಾಡ್ತಾ ಇದ್ದಾರೆ ಅಂತ ಬಟ್ ಸಿಸ್ಟಮ್ ಯಾರಿಂದ ಕ್ರಿಯೇಟ್ ಆಗಿರೋದು ಜನರಿಂದಲೇ ಸೊ ಮಂದಿರ ಮತ್ತು ಇಂದಿರಾ ಈಸ್ ಒನ್ ಎಂಟಿಟಿ ಸಿಸ್ಟಮ್ ಮತ್ತು ಜನ ಬೇರೆ ಬೇರೆ ಅಲ್ಲ ಜನರಿಂದಲೇ ಸಿಸ್ಟಮ್ ಕ್ರಿಯೇಟ್ ಆಗೋದು ನೀವು ಯಾವಾಗ ಒಂದಾಗ್ತೀರಾ ಜನ ಯಾವಾಗ ನಮ್ಮಿಂದಲೇ ಸಿಸ್ಟಮು ಅಂದ್ಬಿಟ್ಟು ತಾವು ಬದಲಾಗ್ತಾರೆ ಪೊಲಿಟಿಷಿಯನ್ಸು ಏನೂ ಅಂತ ಅಂತಂದ್ಬಿಟ್ಟು ಅದಕ್ಕೆ ಅವ್ರನ್ನ ಸೀನಿಂದ ಆಚೆ ಕಳಿಸ್ಬಿಡ್ತಾರೆ ಇವರಿಬ್ರು ಒಂದಾಗ್ತಾರೆ ಸೊ ಸಿಸ್ಟಮು ಮತ್ತು ಜನ ಈಸ್ ಜಸ್ಟ್ ಒನ್ ಬಿಗ್ ಎಂಟಿಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದು ನನ್ನ ಇನ್ಡೆಪ್ ಅನಾಲಿಸು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀನಿ ಈ ರೇಂಜ್ಗೆ ಯಾವುದನ್ನು ಡಿಕೋಟ್ ಮಾಡೋದಕ್ಕೆ ಹೋಗಿರಲಿಲ್ಲ ನಾನು ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇನ್ಫ್ಯಾಕ್ಟ್ ಈ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಒಂದು ಸಿಕ್ಕಾಪಟ್ಟೆ ಕ್ರೇಜಿ ಥಾಟ್ ಬಂದಿದೆ ಸೂಪರ್ ಬಗ್ಗೆನೇ ನೀವು ಯೋಚನೆ ಮಾಡಿರಲ್ಲ ಅಂತ ಅನಿಸುತ್ತೆ ಅದಕ್ಕೆ ಮೋಸ್ಟ್ಲಿ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಎನಿವೇ ಈ ವಿಡಿಯೋ ಈ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯ ಅನಾಲಿಸಿಸ್ಗಾಗಿ ವಿಮರ್ಶೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಇನ್ನುವೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬಟನ್ ಮಾತ್ರ ಒತ್ಬಿಡ್ರಪ್ಪ ಧನ್ಯವಾದಗಳು ನೋಡಿದ್ದಕ್ಕೆ